बुद्ध्या समो यस्य न कश्चिदन्यो मतिं देवाः उपजीवन्ति यस्य प्रजापतेरात्मजं धर्मनिष्ठं गुरुं सदा शरणमहं प्रपद्ये। हरे कृष्ण हरे श्रीनिवास। आध्यात्म बंधुगळे, ಅಶ್ವಿನಿ ಭರಣಿ ಕೃತಿಕಾದಿ 27 ನಕ್ಷತ್ರಗಳಲ್ಲಿ ಜನಿಸಿದವರ ಸ್ವಭಾವ ಗುಣಲಕ್ಷಣ ವಿದ್ಯೆ ವಿವಾಹ ವ್ಯಾಪಾರ ಉದ್ಯೋಗ ಉಪಾಸನಾ ದೇವರು ಭಾಗ್ಯರತ್ನ ಹೀಗೆ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸುತ್ತಾ ಇಲ್ಲಿಯವರೆಗೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಹಾಗೆಯೇ ಆಶ್ಲೇಷ ವಿಶಾಖ ಜ್ಯೇಷ್ಠ ಮೂಲ ನಕ್ಷತ್ರಗಳ ವಿಚಾರಗಳನ್ನು ಗುಣಲಕ್ಷಣಗಳನ್ನು ತಿಳಿಸಿದ್ದೇನೆ. ಇಂದಿನ ಈ ವಿಡಿಯೋ ಸಂದೇಶದಲ್ಲಿ ಅಶ್ವಿನಿಯಾದಿ 27 ನಕ್ಷತ್ರಗಳಲ್ಲಿ ಬರುವ 8ನೇ ನಕ್ಷತ್ರವಾದ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಸ್ವಭಾವ ಪುಷ್ಯ ನಕ್ಷತ್ರದ ವಿಶೇಷತೆ ಶ್ರೇಷ್ಠತೆ ಈ ನಕ್ಷತ್ರದಲ್ಲಿ ಜನಿಸಿದವರ ಎಲ್ಲ ರೀತಿಯ ಗುಣ ದೋಷ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಇದರಲ್ಲಿ ತಿಳಿದುಕೊಳ್ಳೋಣ. ಬಂಧುಗಳೇ, ಇಲ್ಲಿವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮುಂಬೈ ಬೆಂಗಳೂರು ಜ್ಯೋತಿಷ ವಾಸ್ತು ಕಾರ್ಯಾಲಯವನ್ನು ಸಂಪರ್ಕಿಸ ಬಯಸುವವರು 9820118612 ಅಥವಾ 6361335709ಗೆ ಕರೆ ಮಾಡಬಹುದಾಗಿದೆ. ವೀಕ್ಷಕರೇ, ಪುಷ್ಯ ನಕ್ಷತ್ರ ಪುಷ್ಯ ಅಂದರೇನೆ ಮತ್ತೊಬ್ಬರಿಗೆ ಪೋಷಣೆಯನ್ನು ನೀಡಿ ತಾವು ಎಲ್ಲ ರೀತಿಯ ಸುಖ ತ್ಯಾಗಗಳನ್ನು ಮಾಡಿಯಾದರೂ ಮತ್ತೊಬ್ಬರಿಗೆ ಎಲ್ಲ ರೀತಿಯ ಸಹಾಯ ಜೀವನದ ಶಕ್ತಿಯ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಬೆಳೆಸುವವರು ಎಂದರ್ಥ. ಆಯುರ್ವೇದ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರ ದಿನಕ್ಕೆ ಅತ್ಯಂತ ಮಹತ್ವವಿದ್ದು ಜೀವರಕ್ಷಣೆ ಮಾಡುವ ಅನೇಕ ದಿವ್ಯೌಷಧಿಗಳ ಸೇವನೆಗೆ ಈ ಪುಷ್ಯ ನಕ್ಷತ್ರದ ದಿನವನ್ನೇ ವೈದ್ಯರು ಹೇಳುತ್ತಾರೆ. ಮುಹೂರ್ತ ಶಾಸ್ತ್ರ ಪ್ರಕಾರವು ಪುಷ್ಯ ನಕ್ಷತ್ರದ ದಿನ ಮದುವೆ ಗೃಹ ಪ್ರವೇಶ ಉಪನಯನಾದಿ ಎಲ್ಲಾ ರೀತಿಯ ಶುಭ ಕರ್ಮಗಳಿಗೂ ಶ್ರೇಷ್ಠವೆಂದು ಉಕ್ತವಾಗಿದ್ದು ದೇವಪ್ರತಿಷ್ಠಾ ಕಾರ್ಯ ಅಧ್ಯಯನ ಪ್ರಾರಂಭ ವಿಶೇಷ ಆಧ್ಯಾತ್ಮಿಕ ಕಾರ್ಯಗಳ ಪ್ರಾರಂಭಕ್ಕೂ ಇದು ಪ್ರಶಸ್ತ ನಕ್ಷತ್ರವೆಂದು ಪರಿಗಣಿತವಾಗಿದೆ. ಇಂತಹ ಶುದ್ಧ ಸಾತ್ವಿಕ ಶುಭ ನಕ್ಷತ್ರದ ಬಗ್ಗೆ ಜ್ಯೋತಿಷ ಶಾಸ್ತ್ರಜ್ಞರು ಹೀಗೆ ಹೇಳುತ್ತಾರೆ. ಶಾಂತಾತ್ಮ ಸುಭಗ ಪಂಡಿತೋ ಧನಿ ಸಂಶ್ರಿತ ಸ್ಪುಷ್ಯೇ. ಯಾವಾಗಲೂ ತಾವೊಬ್ಬರೇ ಶಾಂತ ರೀತಿ ಸಮಾಧಾನದಿಂದ ಬದುಕಲು ಬಯಸುವವರು ಮತ್ತೊಬ್ಬರಿಗೆ ತನ್ನಿಂದ ಯಾವುದೇ ಉಪದ್ರವಗಳು ಆಗದ ಹಾಗೆ ಇವರು ಇರುತ್ತಾರೆ. ಆದಷ್ಟು ತಾವೇ ಉಪದ್ರವಗಳನ್ನು ತಂದುಕೊಂಡಾದರೂ ಇನ್ನೊಬ್ಬರಿಗೆ ಸಹಾಯ ಮಾಡುವ ದೊಡ್ಡ ಮನಸ್ಸು ಇವರಿಗೆ ಇರುತ್ತದೆ. ಉತ್ತಮವಾದ ಶಾರೀರಿಕ ಸ್ವಸ್ಥತೆ ಸೌಂದರ್ಯವನ್ನು ಆರೋಗ್ಯವನ್ನು ಉತ್ತಮ ಶಿಸ್ತಿನಿಂದ ಬದುಕಲು ಬಯಸುವ ಸ್ವಭಾವವನ್ನು ಇವರು ಪಡೆದಿರುತ್ತಾರೆ. ಕಷ್ಟದಿಂದಲಾದರೂ ಧರ್ಮ ಮಾರ್ಗದಿಂದ ಧನವನ್ನು ಸಂಪಾದಿಸಿ ಕುಟುಂಬ ಜೀವನವನ್ನು ನಡೆಸುವ ಶುದ್ಧಾತ್ಮರಾಗಿರುತ್ತಾರೆ. ಈ ನಕ್ಷತ್ರಕ್ಕೆ ಕರ್ಕ ಅಥವಾ ಕಟಕ ರಾಶಿಯಾಗಿದ್ದು ಗುರುವು ಸ್ವಾಮಿಯಾಗಿದ್ದು ಚಂದ್ರನು ಕರ್ಕಾಟಕ ರಾಶಿಯ ಅಧೀಶನಾಗಿದ್ದಾನೆ. ಸ್ವಾಮಿಯಾದ ಗುರುವಿಗೆ ಜೀವ ಎಂಬ ಹೆಸರೇ ತಿಳಿಸುವಂತೆ ಹೊರಗೆ ತೋರುವುದಕ್ಕಿಂತಲೂ ಅಂದರೆ ಹೊರಗಿನಿಂದ ಸ್ವಲ್ಪ ಕಟಸ್ವಭಾವ ಇವರಿಗೆ ಕಂಡರೂ ಚಂದ್ರ ಗುರುವಿನ ಯೋಗದಿಂದಾಗಿ ಒಳಗಿನಿಂದ ಮನಸ್ಸಿನಿಂದ ಬಹಳ ಮೃದುವಾದ ಸ್ವಭಾವವನ್ನು ಇವರು ಹೊಂದಿದವರಾಗಿರುತ್ತಾರೆ. ಶಾರೀರಿಕ ಶಕ್ತಿಯಿಂದಲೂ ಆಂತರಿಕ ಮನಸ್ಥೈರ್ಯ ಬಲಗಳು ಇವರಿಗೆ ಹೆಚ್ಚಾಗಿದ್ದು ಆಡು ಮೃಗವಾದ್ದರಿಂದ ಅತ್ಯಂತ ಚುರುಕು ಬುದ್ಧಿಯು ಸದಾ ಕ್ರಿಯಾಶೀಲತೆಯನ್ನು ಕೂಡ ಇವರು ಪಡೆದಿರುತ್ತಾರೆ. ಅಶ್ವತ್ಥ ವೃಕ್ಷದ ಆರಾಧನೆ ಪೂಜೆಗಳಿಂದ ಇವರಿಗೆ ಶುಭ ಫಲಗಳು ವಿಶೇಷವಾಗಿ ಲಭಿಸುತ್ತವೆ. ಸ್ವಲ್ಪ ಅವಸರದ ನಿರ್ಧಾರದಿಂದ ಕೆಲವು ಕಾರ್ಯಗಳು ಕೆಟ್ಟು ಹೋಗಬಹುದು. ದುಡುಕು ಸ್ವಭಾವವನ್ನು ಬಿಟ್ಟು ಬುದ್ಧಿಶಕ್ತಿಯಿಂದ ನಿರ್ಧಾರ ಮಾಡಿ ಎಲ್ಲ ಕೆಲಸಗಳನ್ನು ನಡೆಸುವುದು ಉತ್ತಮ. ಶನಿಯೂ ಸಹ ಈ ನಕ್ಷತ್ರಕ್ಕೆ ವಿಶೇಷ ಪ್ರಭಾವವನ್ನು ಬೀರುತ್ತಿದ್ದು ಆಗಾಗ ಬರುವ ಆಲಸ್ಯವನ್ನು ಬಿಟ್ಟು ಕೋಪವನ್ನು ಬಿಟ್ಟು ಸ್ಥಿರ ಮನಸ್ಸಿನಿಂದ ಯಾವ ಕೆಲಸ ಮಾಡಿದರೂ ಕೂಡ ಇವರಿಗೆ ಶ್ರೇಯಸ್ಸು ಖಚಿತವಾಗಿ ಲಭಿಸುತ್ತದೆ. ಪ್ರಸನ್ನ ಗಾತ್ರ ಪಿತೃಮಾತೃಭಕ್ತ ಸ್ವಧರ್ಮ ಸತ್ತೋ ವಿನಯಾಭಿಯುಕ್ತ ಭವೇನ್ಮನುಷ್ಯ ಖಲು ಪುಷ್ಯ ಜನ್ಮ ಸನ್ಮಾನ ನಾನಾ ಧನ ವಾಹನಾಢ್ಯ. ಪ್ರಸನ್ನ ಚಿತ್ತರಾಗಲು ಸದಾ ಪ್ರಯತ್ನಿಸುವವರು ತಂದೆ ತಾಯಿಗಳ ಸೇವಕರು, ವಿಶೇಷವಾಗಿ ತಾಯಿಯನ್ನ ಅತ್ಯಂತ ಪ್ರೀತಿ ಮಾಡುವವರು, ಹಿರಿಯರನ್ನ ನೋಡಿಕೊಳ್ಳುವವರು, ವಿನಯ ವಿಧೇಯತೆ ಇತ್ಯಾದಿ ಉತ್ತಮ ಗುಣಗಳನ್ನು ಹೊಂದಿದವರು, ಸಂಸ್ಕೃತಿ ಸಂಪ್ರದಾಯ ಧರ್ಮ ಮಾರ್ಗವನ್ನು ಅದೆಂಥ ಕಷ್ಟ ಬಂದರೂ ಕೂಡ ಬಿಡುವವರಲ್ಲ. ಸಾಮಾಜಿಕವಾಗಿ ಎಲ್ಲರೊಂದಿಗೆ ಪ್ರೀತಿಯಿಂದ ಇವರು ಇರುತ್ತಿದ್ದು ನಾನಾ ವಿಧವಾದ ಧನ ವಾಹನ ಸನ್ಮಾನಗಳನ್ನು ಪಡೆಯುತ್ತಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾದ ಮನ್ನಣೆ ಗೌರವಗಳನ್ನು ಉಚ್ಚವಾದ ಸ್ಥಾನಮಾನವನ್ನು ಪಡೆಯುವ ಯೋಗ ಈ ನಕ್ಷತ್ರದವರಿಗೆ ಇರುತ್ತದೆ. ಈ ನಕ್ಷತ್ರಕ್ಕೆ 4 ಪಾದಗಳಲ್ಲಿ ನವಾಂಶಾಧಿಪತಿಗಳು ಬೇರೆ ಬೇರೆ ಆಗುವುದರಿಂದ
ಒಂದೇ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಹುಟ್ಟಿದರ ಸ್ವಭಾವವು ಕೂಡ ಬೇರೆ ಬೇರೆ ಆಗಿರುತ್ತದೆ. ಈ ನಕ್ಷತ್ರದ ಪ್ರಥಮ ಚರಣಕ್ಕೆ ನವಾಂಶಾಧೀಶ ಸೂರ್ಯನಾಗಿದ್ದು ಉತ್ತಮ ಧನವಂತರು, ಧರ್ಮಿಷ್ಠರು, ಲೀಡರ್ಶಿಪ್ ಗುಣ ಇರುವವರು ಕೂಡ ಆಗುತ್ತಾರೆ. ಇನ್ನು ಈ ನಕ್ಷತ್ರಕ್ಕೆ ದ್ವಿತೀಯ ಚರಣಕ್ಕೆ ಬುಧನು ನವಾಂಶಾಧೀಶನಾಗಿದ್ದು ಕಲೆ, ಸಾಹಿತ್ಯ, ಬರವಣಿಗೆಯಲ್ಲಿಯೂ ಗಣಿತಜ್ಞರು, ರಾಜಕೀಯ ಕ್ಷೇತ್ರದಲ್ಲಿ ಸಲಹೆಗಾರರು, ಉತ್ತಮ ರಾಜಕಾರಣಿಗಳು ಕೂಡ ಅಥವಾ ಉಪಾಧ್ಯಾಯರು ಕೂಡ ಇವರು ಆಗಬಹುದಾಗಿದೆ. ತೃತೀಯ ಚರಣಕ್ಕೆ ಶುಕ್ರನು ನವಾಂಶಾಧೀಶ ಆಗಿದ್ದು ವಿದೇಶ ಪ್ರಯಾಣ ಮಾಡುವವರು, ಉತ್ತಮ ಧನಿಕರು, ಕಲಾ ಸಾಹಿತ್ಯ ಪ್ರಿಯರು, ಬುದ್ಧಿ ಪ್ರೌಢಿಮೆಗಳಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಿಷ್ಣಾತರು ಕೂಡ ಇವರು ಆಗಬಹುದು. ಚತುರ್ಥ ಚರಣಕ್ಕೆ ಕುಜನು ನವಾಂಶಾಧೀಶನಾಗಿದ್ದು ಸ್ವಲ್ಪ ದುಡುಕು ಸ್ವಭಾವ, ಚಾಂಚಲ್ಯ, ಯಾವಾಗಲೂ ಏನಾದರೂ ಒಂದು ಚಿಂತೆ ಉಳ್ಳವರು, ವ್ಯಾಯಾಮ ಪ್ರಿಯರು, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವವರು, ಆಟೋಟಗಳಲ್ಲಿ ಆಸಕ್ತಿ ಇಟ್ಟುಕೊಂಡವರು, ಆ ಕ್ಷೇತ್ರದಲ್ಲಿ ವಿಶೇಷ ಮನ್ನಣೆಯನ್ನು ಪಡೆಯುವವರು ಕೂಡ ಆಗುತ್ತಾರೆ. ಇವರು ಒಟ್ಟಾಗಿ ತಮ್ಮ ಇಷ್ಟದೇವರ, ಕುಲದೇವರ ನಿರಂತರ ಆರಾಧನೆಯನ್ನು, ಪ್ರತಿ ಗುರುವಾರ ಅಶ್ವತ್ಥ ಪೂಜೆ, ದೇವಾಲಯ ದರ್ಶನ, ಧರ್ಮ ಕರ್ಮಾದಿಗಳ ಆಚರಣೆ, ತಮ್ಮ ಗುರುಗಳಿಗೆ ವಿಶೇಷವಾದ ಗೌರವ ಪೂಜೆಯನ್ನು, ಯಥಾಶಕ್ತಿ ಶ್ರೇಷ್ಠ ಜ್ಞಾನಿಗಳಿಗೆ ಬಂಗಾರ ಅಥವಾ ಹಳದಿ ಬಟ್ಟೆ, ಕಡಲೆ ಧಾನ್ಯಗಳನ್ನು ಮಾಡುತ್ತಾ ಇದ್ದರೆ ಶ್ರೇಯಸ್ಸು ಲಭಿಸುತ್ತದೆ. 3.5 ರಿಂದ 4 ಕ್ಯಾರೆಟಿನ ಮುತ್ತುಮಣಿಯನ್ನು ಬೆಳ್ಳಿಯಲ್ಲಿ ಕಟ್ಟಿಸಿ ಬಲಗೈಯ ಕೊನೆಯ ಬೆರಳಿಗೆ ಧರಿಸಿದರೆ ಉತ್ತಮ. ಹಾಗೆಯೇ ಪುಷ್ಯರಾಗ ಮಣಿಧಾರಣೆಯಿಂದಲೂ ಕೂಡ ಈ ಪುಷ್ಯ ನಕ್ಷತ್ರದವರಿಗೆ ಶುಭ ಫಲ ಲಭಿಸುತ್ತದೆ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದಶತಂ, ಜೀವೇಮ ಶರದಶತಂ.